with Ashwinya Shetty. Today I am here with the simple recipe aloo gobi methi sabzi. It is good to go with roti or rice. If you like this recipe or video, give a big thumbs up and share it with your friends and families. For more yummy and interesting recipes, please subscribe my channel Ballal's Caboose. Don't forget to leave your valuable comments in the comment section given below. आलू गोबी मेथी सब्जी ಮಾಡಲಿಕ್ಕೆ ಮೊದಲಿಗೆ ನಾವು ಕಾಲಿಫ್ಲವರ್ ಅನ್ನು ಸ್ವಲ್ಪ ಬಿಸಿಯಾದ ನೀರಿನಲ್ಲಿ ಉಪ್ಪು ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡುವ ಬೇಯಿಸಿಕೊಳ್ಳುವ ಅಗತ್ಯ ಇಲ್ಲ ಬಿಸಿಯಾದ ನೀರಿಗೆ ಉಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಡುವುದಂದ್ರೆ ಅದರಲ್ಲಿದ್ದ ವರ್ಮ್ಸ್ ಎಲ್ಲ ಹೋಗಲಿ ಅಂತ ಮತ್ತೆ ಡ್ರೈನ್ ಮಾಡಿ ತೆಗೆದಿಟ್ಕೊಳ್ಳುವ ನಂತರ ಬಿಸಿಯಾದ ಪ್ಯಾನ್ ಗೆ ಒಂದು ಚಮಚದಷ್ಟು ಎನಿ ವೆಜಿಟೇಬಲ್ ಆಯಿಲ್ ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಮಸ್ಟರ್ಡ್ ಸೀಡ್ಸ್ ಮತ್ತೆ ಹ್ಯಾಂಡ್ ಫುಲ್ ಆಫ್ ಕರಿ ಲೀವ್ಸ್ ಮಸ್ಟರ್ಡ್ ಸೀಡ್ಸ್ ಸರಿಯಾಗಿ ಚಟಪಟ ಆಗಲಿ ಕರಿ ಲೀವ್ಸ್ ಅಷ್ಟೇ ಸ್ವಲ್ಪ ಡ್ರೈ ಇದು ಕ್ರಿಸ್ಪಿ ಆಗ್ತಾ ಬರ್ತದೆ ಕಾಯುವಾಗ ಅದಕ್ಕೆ ಒಂದು ಮೀಡಿಯಂ ಸೈಜ್ ನ ನೀರುಳ್ಳಿಯನ್ನ ಚಾಪ್ ಮಾಡಿ ಹಾಕಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಈ ಸಬ್ಜಿಯನ್ನು ನಾವು ಚಪಾತಿ ಅಥವಾ ರೋಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳಬಹುದು ಹೆಲ್ದಿಯು ಇದು ಇದರಲ್ಲಿ ಮೇಥಿ ಲೀವ್ಸ್ ಅನ್ನು ನಾವು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫೈನ್ಲಿ ಚಾಪ್ ಮಾಡಿದ ಒಂದು ಮೀಡಿಯಂ ಸೈಜ್ ನ ಟೊಮ್ಯಾಟೋ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳುವ ಈ ಸಬ್ಜಿಯನ್ನು ನಾವು ಕ್ವಿಕ್ ಆಗಿ ಮಾಡ್ಕೊಳ್ಳಬಹುದು ಅಂದ್ರೆ ಪ್ರೀ ಪ್ರಿಪರೇಷನ್ ಏನು ಬೇಕಂತಿಲ್ಲ ಇದಕ್ಕೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಫೈನ್ಲಿ ಚಾಪ್ ಮಾಡಿ ಹಾಕಿದ್ರೆ ಒಳ್ಳೆಯದು ಒಂದು 2 ರಿಂದ 3 ಗ್ರೀನ್ ಚಿಲ್ಲಿಸ್ ಸಣ್ಣಗೆ ಮಿಕ್ಸ್ ಕೊಡುವ ग्रीन चिल्लीस उद्दे हेच्चिकोंडिद्देने टर्मरिक पाउडर टर्मरिक पाउडर ना स्किप माडोदु बेड अदु हाकिकोळ्ळुव अदन्न उप्पु ಇದಕ್ಕೆ ಕ್ಲೀನ್ ಮಾಡಿದಂತ ದಂಟಿನಿಂದ ಬಿಡಿಸಿಕೊಂಡಂತ ಮೆಂತೆ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯೇ ಇರಲಿ ನಾನು ದೊಡ್ಡ ಬೌಲ್ ನಲ್ಲಿ ಒಂದು ಬೌಲ್ ನಷ್ಟು ತಗೊಂಡಿದ್ದೇನೆ ಇದನ್ನ ಚಾಪ್ ಮಾಡಲಿಲ್ಲ ನಾನು ಜಸ್ಟ್ ದಂಟಿನಿಂದ ಸೆಪರೇಟ್ ಮಾಡ್ಕೊಂಡು ತೊಳೆದು ಆಡ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಮ
ಮಧುಮೇಹಿಗಳಿಗೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿರಿಸಲು ಸಹಾಯ ಮಾಡುತ್ತದೆ. ಕಹಿ ಅಂಶ ಇದೆ ಅಲ್ಲ ವ್ಯೂವರ್ಸ್ ಅದರಲ್ಲಿ, ಹಾಗಾಗಿ ಅದು ಮಧುಮೇಹಿಗಳಿಗೆ ಉತ್ತಮವಾದ ಒಂದು ಆಹಾರ. ಮೆಂತ್ಯ ಸೊಪ್ಪು ಕೂಡಲೇ ಸಾಫ್ಟ್ ಆಗ್ತದೆ. ಇದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡಂತಹ ಪೊಟ್ಯಾಟೋಸ್, ಡೈಸ್ಡ್ ಪೊಟ್ಯಾಟೋಸ್, ಮೀಡಿಯಂ ಸೈಜ್ನ 3 ಪೊಟ್ಯಾಟೋ ತಗೊಂಡು ಕಟ್ ಮಾಡ್ಕೊಂಡಿದ್ದೇನೆ. ಪೀಲ್ ಮಾಡಿ ಉಪ್ಪು ಸ್ವಲ್ಪವೇ ಹಾಕ್ಕೊಂಡಿದ್ದೇವೆ ನಾವು. ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳುವ ಸಾಲ್ಟನ್ನು. ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಅಥವಾ 1 ಕಪ್ನಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಹೆಚ್ಚಿಗೆ ಏನು ಬೇಕಂತಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಸಹ ನೀರು ಬಿಟ್ಕೊಳ್ತದೆ. ಒಂದು 3-5 ನಿಮಿಷದಷ್ಟು ಬೇಯಿಸಿಕೊಳ್ಳುವ, ಮುಕ್ಕಾಲು ಅಂಶ ಬೆಂದಿರ್ತದೆ. ಆ ಟೈಮಿಗೆ ನಾವು ಮೊದಲೇ ಬಿಸಿಯಾದ ನೀರಿನಲ್ಲಿ ಹಾಕಿ ತೆಗೆದಂತಹ ಕಾಲಿಫ್ಲವರನ್ನು ಆ್ಯಡ್ ಮಾಡುವ. ಕಾಲಿಫ್ಲವರ್ ಅಷ್ಟೇ ಬಿಸಿ ನೀರಿನಲ್ಲಿ ಸ್ವಲ್ಪ ಸಾಫ್ಟ್ ಆಗಿರ್ತದೆ, ಆದ್ದರಿಂದ ಬಟಾಟೆ ಮುಕ್ಕಾಲಂಶ ಬೆಂದ ನಂತರ ಕಾಲಿಫ್ಲವರನ್ನು ಹಾಕಿದೆ. ಒಟ್ಟಿಗೆ ಹಾಕಿದರೆ ಕಾಲಿಫ್ಲವರ್ ತುಂಬ ಸಾಫ್ಟ್ ಆಗ್ತದೆ, ಅದು ಒಳ್ಳೆಯದಾಗುವುದಿಲ್ಲ. ಸೊ ಮುಕ್ಕಾಲಂಶ ಬೆಂದ ಮೇಲೆ ನಾನು ಕಾಲಿಫ್ಲವರನ್ನು ಹಾಕಿದೆ. ನೋಡಿ, ಈಗ ಮೊದಲು 1/4 ನೀರು ಹಾಕಿದ್ದನ್ನು ಉಳಿದ 1/4 ಕಪ್ ನೀರನ್ನು ಈಗ ಹಾಕ್ಕೊಂಡೆ. ಕಡಿಮೆ ಆಗ್ತದೆ ಅಂತ ಅನಿಸಿತು ನನಗೆ ನೀರು. ಮುಚ್ಚಿ ಒಂದು 4 ನಿಮಿಷದಷ್ಟು ಬೇಯಿಸ್ಕೊಂಡೆ. ನೋಡಿ, ಈಗ ಇದಕ್ಕೆ 1/2 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳುವವರು ಜಾಸ್ತಿ ಹಾಕ್ಕೊಳ್ಳಿ. ಮೊದಲೇ ನಾವು ಗ್ರೀನ್ ಚಿಲ್ಲೀಸ್ ಹಾಕಿದ್ರಿಂದ ನಾನು 1/2 ಟೇಬಲ್ ಸ್ಪೂನ್ನಷ್ಟು ಹಾಕಿದೆ. ಸರಿಯಾಗಿ ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ 1 ನಿಮಿಷ ಹಾಗೆ ಬಿಟ್ಟು ಸಾಲ್ಟ್ ನೋಡ್ಕೊಳ್ಳಿ. ಕಡಿಮೆ ಇದೆ ಅನಿಸಿದರೆ ಅಡ್ಜಸ್ಟ್ ಮಾಡ್ಕೊಳ್ಳುವ. ಸಾಲ್ಟ್ ಕರೆಕ್ಟ್ ಆಗಿದೆ, ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡುವಾಗ ಸ್ವಲ್ಪ ಕಡಿಮೆ ಇದೆ ಅನಿಸಿದೆ. ಹಾಕಿದೆ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕರೆಕ್ಟ್ ನೋಡ್ಕೊಳ್ಳಿ ವ್ಯೂವರ್ಸ್. ಈಗ ನಮ್ಮ ಆಲೂ ಗೋಬಿ ಮೇಥಿ ಸಬ್ಜೀಸ್ ರೆಡಿ ಟು ಸರ್ವ್ ವಿತ್ ರೋಟಿ ಆರ್ ಚಪಾತಿ. ರೈಸ್ ಒಟ್ಟಿಗೂ ತೊಗೊಳ್ಬೋದು ವ್ಯೂವರ್ಸ್, ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಯಾವ ಥರ ಹೆಲ್ದಿ, ಕಲರ್ಫುಲ್, ಟೇಸ್ಟಿ ಸಬ್ಜಿ ರೆಡಿಯಾಗಿದೆ ಅಲ್ಲ. ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಇಷ್ಟಪಡುವಂತಹ ಒಂದು ಪಲ್ಯ, ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.